ಓಕೆ ಬರ್ಕೊಂಡಿರೋ ಪ್ರಶ್ನೆ ಹಂಗಾದ್ರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಏನು ಒಬ್ರು ಒಂದು ಹೇಳಿ ಹಾ ಹೇಳ ವೈದಿಕಿನ ಅಥವಾ ವೈದಿಕ ಧರ್ಮ ಹಾ ಓಕೆ 1.5 ವೈದಿಕ ಧರ್ಮದಲ್ಲಿ ಇರತಕ್ಕಂತ ಗೊಂದಲಗಳು ಪುರೋಹಿತರ ಪರಮಾಧಿಕಾರ ಪುಣ್ಯ ಕುಳಿಯೋಗರ ಇರಲಿಲ್ಲ ವೆರಿ ಗುಡ್ ಯಾವುದು ಪ್ರಾಣಿ ಬಲಿ ಓಕೆ ಇಲ್ಲಿ ಮಂತ್ರಗಳ ಪಠಣ ಅಂದಾಗ ಏನಾಗಿತ್ತು ಅಂತಾರ ಕಠಿಣ ಆಗಿತ್ತು ಕಠಿಣ ಆಗೋದಕ್ಕಿಂತ ಹೇಳಿದ್ದನ್ನ ಅರಿಗಿಸ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಅವ ಏನ್ ಹೇಳ್ತಾನ ಏನ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ನೀವು ಮದಿ ಒಳಗಡೆ ಕೇಳ್ತಿರ್ತೀರಿ ಮಂತ್ರ ಓದ್ತಿರ್ತಾನ ಯಾರು ಮಂಗಲ್ಯಂ ತಂತು ನಾನೇನಾ ನಾನೇನಾ ಅವಷ್ಟೇ ಕೇಳ್ತಾನ ನಮ್ಮ ಹುಡುಗಿ ಏನು ಕೇಳ ಏನಂತ ಬೈತಾನ ಹೊಗಳ್ತಾನ ನಿನ್ನ ಪಾಪ ನಿನ್ನ ಕರ್ಮ ಇಲ್ಲೇ ಬಿಡೈತಿಲ್ಲ ಅಂತ ಬೈತಾನ ಏನ್ ಮಾಡ್ತಾನ ಗೊತ್ತಿಲ್ಲ ಬಟ್ ಲಾಸ್ಟ್ ಎರಡು ವರ್ಡ್ ಕೇಳ್ತಿರ್ತಾವ ಹಂಗ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನಮಗ ಇರಲಿಲ್ಲ ಜನರಿಗೆ ಏನ್ ಬೇಕಾಗಿತ್ತಂತಾರ ಸರಳವಾಗಿ ಬೋಧನೆ ಮಾಡಿ ಅವರಿಗೆ ಮೋಕ್ಷಕ್ಕೆ ದಾರಿಯನ್ನು ತೋರಿಸುವಂತ ಒಂದು ವ್ಯವಸ್ಥೆ ಬೇಕಾಗಿತ್ತು ಈ ವ್ಯವಸ್ಥೆ ಒಳಗಡೆ ಭಾರತಕ್ಕೆ ಅಂದಿನ 6ನೇ ಶತಮಾನದ ಒಳಗಡೆ ಎರಡು ಧರ್ಮಗಳು ಏನಾದಂತರ ಭಾರತಕ್ಕೆ ಬೆಳೆದು ಬಂದು ಒಂದನೇದು ಬಂದು ಜೈನ ಧರ್ಮ ಸೊ ಈ ಜೈನ ಧರ್ಮವನ್ನ ಹುಟ್ಟಿಸಿದ್ದು ಯಾರು ಜೈನ ಧರ್ಮವನ್ನ ಬೆಳೆಸಿದ್ದು ಯಾರು ಹುಟ್ಟಿಸಿದ್ದು ಮಹಾವೀರ ಸೊ ಇಲ್ಲಿ ಮಹಾವೀರನ ಜೀವನ ಮತ್ತು ಬೋಧನೆಗಳು ಒಂದು 5 ಅಂಕದನ್ನು ಕೇಳ್ತಾನೆ ಮಹಾವೀರನ ಜೀವನ ಮತ್ತು ಬೋಧನೆ ಒಳಗಡೆ 5 ಏನೋ 5 ಅಂಕದ್ದು ಇವತ್ತೇ ಮೇಬಿ ಇಲ್ಲಿವರೆಗೆ ಮುಗಿತೈತೆ ನಾನು ಈಗ ಅಷ್ಟು ಮುಗಿಸ್ಬೇಕಾದ್ರೆ ಟೈಮ್ ಆಗುತ್ತೆ 5 ಆಗುತ್ತೋ 5 ಆಗುತ್ತೆ ಟೈಮ್ ಕೊಡ್ರಿ ಕೊಡ್ರಿ ಅಂತ ಹೇಳಿದ್ರೆ ನಮ್ಗೆ ಟೈಮ್ ಕೊಡಲಿಲ್ಲ ಇನ್ನು ಎರಡು ಇಂಪಾರ್ಟೆಂಟ್ ಬರ್ಸ್ಬಿಡ್ತೀನಿ ಹಾ ನೆಕ್ಸ್ಟ್ ವೀಕ್ ಬರ್ತೀನಮ್ಮ ಹೆಂಗಾದ್ರೂ ಮಾವು ಹಾಕಬೇಕು ನೋಡಂಗೆ ಓಕೆ ನಾನು ಹಿಸ್ಟ್ರಿ ಯೂಟ್ಯೂಬ್ ಕ್ಲಾಸಸ್ ಐತೆ ಚಾನಲ್ ಯೂಟ್ಯೂಬ್ ಚಾನಲ್ ನಾನು ಸರ್ ಯಾವಾಗ ಲಿಂಕ್ ಕಳಿಸ್ತೀನಿ ನಂಬಿ ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳಿ ಮೊದಲ ಇದ್ರೊಳಗಡೆ ಯಾವ ಪ್ರಶ್ನೆ ಕೇಳ್ತಾನೆ ಅನ್ನೋದು ಹೇಳಿ ಮುಗಿಸ್ಬಿಡ್ತೀನಿ ಬಹಳ ವಿಚಾರ ಹಚ್ಚಿಕೊಳ್ಳೋದು
ಸೆಕೆಂಡ್ ಫಸ್ಟ್ ಭಾರತ ಇತಿಹಾಸದ ಸರ ಮೇನ್ ಕ್ವಶನ್ಸ್ ಬರ್ಸ್ಬಿಡ್ತೀನಿ, ಟೈಮ್ ಮತ್ತೆ ಬಹಳ ಇದಾಗುತ್ತೆ. ನಾನು ಇಲ್ಲಿ ಮಟ್ಟ ಇಲ್ಲಿ ಮಟ್ಟ ಹೋದಂದ್ರೆ ಹೊಸ ಧರ್ಮಗಳ ಮಟ್ಟ ಬಂದಿದ್ದೆ, ಮತ್ತೆ ಟೈಮ್ ಮಾಡಿದ್ರು ಬಹಳ ಪ್ರಾಚೀನ ಒಳಗಡೆ. ಒಂದು ರಿಕ್ವೆಸ್ಟ್ ರೀ, ನಾಲ್ಕೂವರೆ ನಂತರ ಸರ್ ಅವ್ರಿಗೆ ಬಸ್ ತೊಂದರೆ ಆಗ್ತದೆ, ನಾಲ್ಕೂವರೆ ತರ ನಿಮ್ಗೆ ಚಾನ್ಸ್ ಆಯ್ತಾ ಸರ್? ನೀವ್ ಯಾರು ಬಸ್ ಇದ್ದಾರೋ ಸ್ವಲ್ಪ ಬೇಗ ಹೋಗ್ಬಿಡ ನೀವು. ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಆಯ್ತಾ? ಭಾರತದ ಪ್ರಮುಖ ಲಕ್ಷಣಗಳನ್ನ ತಿಳಿಸಿ ಫೈವ್ ಮಾರ್ಷನ್ ಹೇಳಕತ್ತೀನಿ ಎಲ್ಲ. ನಾನು ಭಾರತದ ಪ್ರಮುಖ ಲಕ್ಷಣಗಳನ್ನ ತಿಳಿಸಿರಿ. ಐದು ಅಂಕದ ಅತಿ ಮಹತ್ವದ ಪ್ರಶ್ನೆ ನೆಕ್ಸ್ಟ್ ಚಾಪ್ಟರ್ ಟೂ ಒಳಗಡೆ, ಚಾಪ್ಟರ್ ಟೂ ಒಳಗಡೆ ಒಂದ್ ಅಂಕದ್ದು ಮತ್ತೆ ಎರಡು ಅಂಕದ್ದು ಕೇಳ್ದ ಅಂತ ಅವಳೇ ಹೇಳಿದ್ದೆ. ಅವಳೇ ಹೇಳಿದ್ದೆ ಅದ್ರ ಒಳಗಡೆ ಯಾವ್ದಾದ್ರು ಒಂದು ಕೇಳಕ್ಕೆ. ಓಕೆ, ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಒಳಗಡೆ ಸಿಂಧು ನಗರ, ಸಿಂಧು ನಾಗರಿಕತೆಯ ನಗರ ಯೋಜನೆ, ನಗರ ಪಡಿಸಿದ್ನಲ್ಲ ಅದೇ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನ ಕುರಿತು ಬರೆಯಿರಿ. ಸಿಟಿ ಪ್ಲಾನ್ ಸದ್ಯ ತೋರ್ ಸಿಟಿ ಪ್ಲಾನ್ ನೀವು ಈಸಿಯಾಗಿ ಬರೀಬಹುದು. ಓಕೆ, ನೆಕ್ಸ್ಟ್ 4.1 ಆರ್ಯರ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಎರಡು ಕೇಳ್ತಾನೆ ಇಲ್ಲಿ. ಒಳ್ಳೆಯದು ರಾಜಕೀಯ ಮತ್ತು ಸಾಮಾಜಿಕ ಎರಡನ್ನ ಸೇರಿಸಿ ಬರಿಬೇಕಾಗ್ತದ. ಐದು ಅಂತ ಆರ್ಯರ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆ ಕುರಿತು ಬರೆಯಿರಿ. ನೆಕ್ಸ್ಟ್ 4.6 ಚಾಪ್ಟರ್ ಒಳಗಡೆ, ಇಲ್ಲ ಈಗ 4.2 ಒಳಗೆ ಬರ್ಬೋದು. ಕಂಟಿನ್ಯೂ, ಗೌತಮ ಬುದ್ಧನ ಜೀವನ ಮತ್ತು ಬೋಧನೆ 10 marks. ಚಂದ ಇತ್ತು, ಇದು ಬಹಳ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳ್ಬೇಕಂತೆ ಬಹಳ ಇಷ್ಟ. ಇದೊಂದು ಮಧ್ಯಕಾಲೀನ ಒಳಗಡೆ ಇಬ್ಬರು ಬರ್ತಾರಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮಹಮ್ಮದ್ ವ್ಯಕ್ತಿಗಳು ಅವ್ರ ಬಗ್ಗೆ ಕೇಳಿ ಕೇಳ್ತಾರೆ. ಮಿಸ್ ಮಾಡ್ಕೋಬೇಕು ಓದಿ ಚೆನ್ನಾಗಿ. ಈಗ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು 10 marks ಇದೆ. ನೆಕ್ಸ್ಟ್ ಇದೇ ಟಾಪಿಕ್ ಒಳಗಡೆ ಮಹಾವೀರನ ಜೀವನ ಮತ್ತು ಬೋಧನೆಗಳು ಅದರ ಪ್ರಶ್ನೆ ಅಲ್ಲ. 5 marks. ಓಕೆನಾ? 4.3 ಅಧ್ಯಾಯದ ಒಳಗಡೆ ಅಶೋಕನ ಜೀವನ ಮತ್ತು ಸಾಧನೆಗಳು 10 marks. ಇದು ಚಂದ ಐತೆ, ಈಸಿಯಾಗಿ ಬರಿಬಹುದು. ಅಶೋಕನ ಜೀವನ ಮತ್ತು ಸಾಧನೆ ಏನ್ ಮಾಡಿದವ? ಫಸ್ಟ್ ಯುದ್ಧ, ಲಾಸ್ಟ್ ಯುದ್ಧ ಯಾವಾಗ ಮಾಡಿದ? ಜೊತೆ ಮಾಡಿದ ಹಿಸ್ಟ್ರಿ ಬುಕ್ ಅದರೊಳಗಡೆ ಮಾತ್ರ ಮೆನ್ಷನ್ ಮಾಡೋಣ. ಕಾರ ಮೇಲೆ ಅನ್ನೋದು ರಾಂಗ್ ಆನ್ಸರ್. ಶುದ್ಧ ಧರ್ಮ, ಅಶುದ್ಧ ಧರ್ಮ ಅಶುದ್ಧ ಅಲ್ಲ. ಇದನ್ನ ಹಲವಾರು ಜನ ಪ್ರಶ್ನೆ ಮಾಡಿದ್ರು ನೋಡೋಣ.
ನಾನು ಯೂಟ್ಯೂಬ್ ಕ್ಲಾಸ್ ಒಳಗಡೆ ಒಂದು ಹೇಳಿಬಿಟ್ಟೆ, ಪ್ರಶ್ನೆಗಳ ಸುರಿಮಳೆ ಬಂತು ನನಗೆ. ಏನು ಪ್ರೂಫ್ ಐತ್ರಿ, ಹೆಂಗೆ ಹೇಳ್ತೀರಿ ಇದನ್ನು ಅಂತೇಳಿ. ಇದನ್ನು ಓದಿದ ದಾಖಲೆಗಳು ಹಲವಾರು ಬುಕ್ನಲ್ಲಿ ಮೆನ್ಷನ್ ಮಾಡ್ಯಾರ, ಅದಕ್ಕೆ ಎವಿಡೆನ್ಸ್ ಅದು. ಅವುಗಳ ಮುಖ್ಯವಾಗಿ ಅವ್ರು ಉತ್ತರ ಕೊಟ್ಟೆ. ಸೊ ಫೈನಲ್ ಶುದ್ಧ ಧರ್ಮ ನೋಡೋಣ. ಕಳಿಂಗದ ಅರಸನಾಗಿದ್ದ 5 marks. ನೆಕ್ಸ್ಟ್ 4.4 ಯಾರು ಬರ್ತಾರೆ ಇಲ್ಲಿ? ಕುಶಾನರು. ಎಲ್ಲಿಯವರು? ಚೀನಾದಿಂದ ಅವರನ್ನು ಹೊರಹಾಕಿದವರು ಯಾರು? ಯುದ್ಧ ಮಾಡ್ತಾನ ಪಾನ್ ಚೌ. ಅವನ ಮಗ ಏನ ಸಾರಿ ಯುದ್ಧ ಆಯ್ತು. ಇವರನ್ನು ಮೂಲತಃ ಕುಶಾನರು ಚೀನಾದವರ ಚೀನಾದಿಂದ. ವೆರಿ ಗುಡ್. ಯಾರು ಹೊರಹಾಕ್ತಾರೆ? ಹೂನರು ಬಲಿಷ್ಠರಾಗಿದ್ರು. ಹೂನರು ಮತ್ತು ಮಂಗೋಲಿಯನ್ನರು ಎಲ್ಲಿಂದ ಅವ್ರು ಕಿರಿಕಿರಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಇದಕ್ಕಿಂತ ಮುಂಚೆ ನೋಡ್ತೀವಿ ನಾವು ಚೀನಾ ನಾಗರಿಕತೆ ಮಹಾಗೋಡೆಯನ್ನ ಕಟ್ಟಿದ್ದು ಯಾರು? ಎದಕ್ಕೆ ಕಟ್ಟಿದ ಅಂತಾರೆ? ಈ ಹೂನವರು ಕಿರಿಕಿರಿ ಮಾಡ್ತಾರಂತೇಳಿ. ಓಕೆ, ಬರ್ಕೊಡ್ ಮೌರ್ಯರ ಆಡಳಿತ ವ್ಯವಸ್ಥೆ ಇಲ್ಲ. ನೆಕ್ಸ್ಟ್ ಕನಿಷ್ಕನ ಸಾಧನೆಗಳನ್ನ ತಿಳಿಸಿ 5 ಅಂಕದ. ನಿನ್ನ ಕನಿಷ್ಕನ ಸಾಧನೆ ಬರ್ಕೊಂಬ ಬುಕ್ನಾಗ ಬರ್ಕೊಂಡ್ರೆ 2 ಅಕ್ಷರ ಮೈಂಡ್ನಾಗ ಹೋಗ್ತಾವ. ಕನಿಷ್ಕನ ಜೀವನ ಸಾರಿ ಸಾಧನೆಗಳನ್ನ ತಿಳಿಸಿ 5 marks. ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಂತಾರ, ಈ ಗಾಂಧಾರ ಕಲೆ. ಹಾ, ಇದನ್ನು ಬಹಳ ಸಲ ಕೇಳೋಣ, ಓದ್ಕೊಡ್ರಿ 5 marks. ಗಾಂಧಾರ ಕಲೆಯ ಲಕ್ಷಣಗಳನ್ನು ತಿಳಿಸಿ. ಫೋರ್ ಪಾಯಿಂಟ್ ಫೈವ್ ನೆಕ್ಸ್ಟ್ ಚಾಪ್ಟರ್ ಸಮುದ್ರಗುಪ್ತನ ದಂಡಯಾತ್ರೆಗಳು 5 ಅಂಕ. ಸಮುದ್ರಗುಪ್ತನ ದಂಡಯಾತ್ರೆಗಳು ಇದರೊಳಗಡೆ 10 ಅಂಕದ ಒಂದು ಪ್ರಶ್ನೆ ಕೇಳ್ತಾನೆ. ಇಲ್ಲಿವರೆಗೂ ಕೇಳ್ಕೊಂತ ಬಂದಾನ, ಗುಪ್ತರ ಕಾಲದ ಫಸ್ಟ್ ಟೈಮ್ ಸುಟ್ ಕೇಳ್ತಾನೆ. ನಾನು ಒಂದಷ್ಟು ಪ್ರಶ್ನೆ ಹೇಳಿದ್ನಲ್ಲ, ಇದರೊಳಗಡೆ ಒಂದಷ್ಟು ಪ್ರಶ್ನೆ ತೆಗಿತಾನ, ಇದರೊಳಗಡೆ ಒಂದಷ್ಟು ಪ್ರಶ್ನೆ ತೆಗಿತಾನ, ಆಧುನಿಕ ಒಳಗಡೆ ಒಂದಷ್ಟು ಪ್ರಶ್ನೆ ತೆಗಿತಾನೆ. ಅದರೊಳಗಡೆ ಯಾವುದಾದ್ರೂ ಎರಡು ಕಾಲವನ್ನ ಭಾರತದ ಸುವರ್ಣ ಯುಗ ಎಂದು ಕರೆಯಲು, ಹಾ, ಗುಪ್ತರ ಕಾಲದ ಯುಗವನ್ನ ಭಾರತದಲ್ಲಿ ಸುವರ್ಣ ಯುಗ ಎಂದು ಕರೆಯಲು ಕಾರಣ ಏನು? 10 marks. ಹಾ, 4.6 ಚೋಳರು. ಒಳಗಡೆ ಏನೋ ವಿಶೇಷ ಐದು ಮಾರ್ಕ್ಸ್. ವರ್ಯಂ ಪದ್ಧತಿ. ಏನು ವರ್ಯಂ ಪದ್ಧತಿ ಅಂದ್ರೆ? ಅದೃಷ್ಟ ಪದ್ಧತಿ ಮುಖೇನೋ ಆಗಿ ಯಾರನ್ನ ಆಯ್ಕೆ ಮಾಡ್ತಾ ಇದ್ರು? ಗ್ರಾಮದ ಸದಸ್ಯ. ಏನ್ ಬರ್ಕೊಂಡ್ರಿ ಪ್ರಶ್ನೆ? ನೆಕ್ಸ್ಟ್ ಪ್ರಶ್ನೆ 4.7. ಹರ್ಷವರ್ಧನನ ಸಾಧನೆಗಳನ್ನ ವಿವರಿಸಿ 5 marks. ಉತ್ತರಾಪತೇಶ್ವರ ಬಿರುದಾಂಕಿತ ಹರ್ಷವರ್ಧನಿಗೂ ದಕ್ಷಿಣಾಧಿಪತಿ ಬಿರುದಾಂಕಿತ ಈಗ ನಮಗ ಸರಿ ನಡೀತೈತಿ. ಹರ್ಷವರ್ಧನನ ಸಾಧನೆಗಳನ್ನ ತಿಳಿಸಿ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ ಬಾದಾಮಿ ಚಾಲುಕ್ಯರ ಕೊಡುಗೆಗಳು. ಉಮ್ಮಡಿ ಪುಲಕೇಶ್ ಅಲ್ಲ, ಹರ್ಷವರ್ಧನ ಸಾಧನೆಗಳನ್ನ ಕಂಪ್ಲೀಟ್ ಆಗ್ತಾ ಮುಂದೆ ಬರ್ತಾ ಹೇಳ್ತೀನಿ. ಹರ್ಷವರ್ಧನ ಸಾಧನೆಗಳನ್ನ ತಿಳಿಸಿ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆಗಳು. ಸರ್, ಇದನ್ನ ಬಿಟ್ಟರೆ ಇದು ವಿಜಯನಗರ ಅರಸುಕ್ಯ. ಹಾ, ಬಾದಾಮಿ ಸರ್, ಬಾದಾಮಿ ಒಂದು ಹೊಯ್ಸಳದ ಒಂದು ಕೇಳ್ತಾನೆ. ಹೊಯ್ಸಳದ ಒಂದು ಕೇಳ್ತಾನೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆಗಳು ಎದುರ್ಕೊಂಡು ಬಿಡಮ್ಮ ಕೇಳ್ಬೇಕಾದಾಗ ನಾವು ಹೇಳಕ್ಕೆ ಬಂದ. ನೆಕ್ಸ್ಟ್ 4.8
ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ 10 ಮಾರ್ಕ್ಸ್ 10 ಮಾರ್ಕ್ಸ್ ಓಕೆ ಇಲ್ಲಿ ಏನದಲ್ಲ ಮಧ್ಯಕಾಲೀನ ಭಾರತ ಇತಿಹಾಸ ಅಂತ ಕೊಡ್ರಿ 10 ಮಾರ್ಷನ್ ಹೇಳ್ತೀನಿ ಈಗ ಒಟ್ಟು 10 ಮಾರ್ಷನ್ ಅಲ್ಲಾವುದ್ದೀನ್ ಖಿಲ್ಜಿಯ ಜೀವನ ಮತ್ತು ಸಾಧನೆಗಳು ಫಾಸ್ಟ್ ಆಗಿ ಬರ್ಕೊಳ್ರಿ ಅಲ್ಲಾವುದ್ದೀನ್ ಖಿಲ್ಜಿಯ ಜೀವನ ಮತ್ತು ಸಾಧನೆಗಳು ನೆಕ್ಸ್ಟ್ 10 ಮಾರ್ಷನ್ ಒಳಗಡೆ ಅವ್ನು ಕೇಳ್ಬೋದು ಯಾರ್ದು ಅಲ್ಲಾವುದ್ದೀನ್ ಖಿಲ್ಜಿ ಆಗ ಬರ್ಕೊಂಡಿರಲ್ಲ ಅದನ್ನ ಆಮೇಲೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಪ್ರಯೋಗಾತ್ಮಕವಾದಂತಹ ಆಡಳಿತವನ್ನ ವಿಮರ್ಶಾತ್ಮಕವಾಗಿ ಬರೀ ಮೂರು ಪ್ರಯೋಗ ಚಂದ ಅದಾವ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳನ್ನ ಮರಾಠ ಒಳಗಡೆ ಶಿವಾಜಿಯ ಶಿವಾಜಿಯ ದಿಗ್ವಿಜಯಗಳು ಕೃಷ್ಣದೇವರಾಯ ಹೇಳಿದ್ದೆ ನಮ್ಮ ಈಗ ಕೃಷ್ಣದೇವರಾಯನ ಕನ್ಫ್ಯೂಸ್ ಆಗಬೇಡ್ರಿ ಕನ್ಫ್ಯೂಸ್ ಆಗಬೇಡ್ರಿ ನಿಧಾನ ಬರ್ಕೊಳ್ರಿ ಅಲ್ಲಿ ಒಬ್ರು ಕೃಷ್ಣದೇವರಾಯ ಹೋಗ್ತಾರೆ ನೀವು ಒಬ್ರು ಶಿವಾಜಿಗೆ ಬರ್ತೀರಿ ಶಿವಾಜಿಯ ದಿಗ್ವಿಜಯಗಳು ಬರ್ಕೊಂಡ್ರ ಶಿವಾಜಿಯ ದಿಗ್ವಿಜಯಗಳ ಬಗ್ಗೆ ಬರ್ಕೊಂಡ್ರೆ ಐದು ಅಂಕ ಐದು ಅಂಕದ ಅಷ್ಟೇ ಕೇಳ್ತಾರೆ ಶಿವಾಜಿಯ ವಿವರಿಸಿರಿ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳು 10 ಮಾರ್ಕ್ಸ್ ಶ್ರೀ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳು ನೆಕ್ಸ್ಟ್ ಇದೇ ಚಾಪ್ಟರ್ ಒಳಗಡೆ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಬರೆಯಿರಿ ಅಂತ ಕೇಳ್ತಾರೆ 10 ಮಾರ್ಕ್ಸ್ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಹೆಚ್ಚು ಕೇಳೋದು ಯಾವ್ದಂತಾರ ಕೃಷ್ಣದೇವರಾಯ ಓಕೆ ನೆಕ್ಸ್ಟ್ 10 ಅಂಕದ ಪ್ರಶ್ನೆ ದೆಹಲಿಯ ಸುಲ್ತಾನರ ಕೊಡುಗೆಗಳು ನಾವು ಏನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿಟ್ಟು ಒಮ್ಮೆ ಚೇಂಜ್ ಕೇಳ್ಬಿಟ್ಟು ನನ್ನ ಪ್ರಶ್ನೆ ನಾವು ಯಾವ್ದು ಈಸಿ ಅಂತೇಳಿ ಓದ್ಕೊಂಡು ಜಾಸ್ತಿ ಇದು ಮಾಡಿರ್ತಿಲ್ಲ ಊಟ ಮಾಡಿಬಿಟ್ಟಿರ್ತಾನೆ ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ಆದ್ಯತೆ ಕೊಡಿ ದೆಹಲಿಯ ಸುಲ್ತಾನರ ಕೊಡುಗೆಗಳು ತಾಳಿಕೋಟೆ ಕದನದ ಕಾರಣದ ಮತ್ತು ಪರಿಣಾಮಗಳು 5 ಅಂಕದ ಬರ್ಬಹುದು ಓಕೆ ಬರ್ಬೋದು ಅದು ಕ್ಲಾಸಿಕ್ ಕದನದ ತಾಳಿಕೋಟೆ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳು ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಈಸಿಯಾಗಿ ಬರಿಬಹುದು ಓಕೆ ನೆಕ್ಸ್ಟ್ ಆಧುನಿಕಕ್ಕೆ ಬರ್ರಿ ಆಧುನಿಕ ಇತಿಹಾಸ ಅದರೊಳಗಡೆ ಯಾವ ಪ್ರಶ್ನೆ ಕೇಳಬಹುದು ಮಾಡರ್ನ್ ಹಿಸ್ಟರಿ ಓಕೆ 5 ಮಾರ್ಕ್ಸಿಂದು ಕ್ಲಾಸಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಬರ್ಕೊಂಬ ನಿನ್ನ ಪ್ರಶ್ನೆ ಬಂತು ನೋಡಿ ನಾಳೆ ಓದಿ ಬಿದ್ದೆ ಬಂದು ಕ್ಲಾಸಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು 5 ಅಂಕದ ನಾಳೆ ಪ್ರಿಪ್ರೇಟರಿ ಯಾರ ಬೆಳೆದಿದೆ ನಿನ್ನ ಆಶೆ ಈಡೇರಿಸೋದು ಕೊಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವಂದ್ರೆ ಕರ್ನಾಟಕ ಯುದ್ಧಗಳು ಕರ್ನಾಟಕ ಅಲ್ಲ ಕರ್ನಾಟಕ ಯುದ್ಧಗಳು 10 ಅಂಕದ ಪ್ರಶ್ನೆ ಕರ್ನಾಟಕ ಯುದ್ಧಗಳನ್ನು ವರ್ಣಿಸಿರಿ ವಿವರಿಸಿರಿ ಇನ್ನು ಪದೇ ಪದೇ ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆ ಯಾವುದಂತಾರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನವ ಮೈಸೂರಿನ ನಿರ್ಮಾತೃ ಎಂದು ಕರೆಯಲು ಕಾರಣ ವಿವರಿಸಿರಿ ಇಷ್ಟು ಹೇಳಿದ್ರೆ ಹಸ್ತನ ನೋಡ್ಬೇಕು ನೀವು ವಿಶ್ವೇಶ್ವರಯ್ಯ ಬರ್ಬೇಕು ಅದೇ ನಿಮ್ಮ ಪ್ರಶ್ನೆ ಅವ್ರು ಮಾಡಿದ ಸುಧಾರಣೆಗಳ ಬಗ್ಗೆ ಅವ್ರ ಲೈಫ್ ಹಿಸ್ಟ್ರಿ ಬಗ್ಗೆ ಲಾಸ್ಟ್ ಕನ್ಕ್ಲೂಸಿಲ್ಲ ನಾ ಹೇಳಬೇಕಿಲ್ಲ ಹೆಂಗೆ ದೀರ್ಘಾಯುಷಿ ಶಿಸ್ತಿನ ಸಿಪಾಯಿ ಅರ್ಜುನ ಮಿರ್ಜಾ ಇಸ್ಮಾಯಿಲ್ ನಾಟ್ ಎ ಸ್ಮೈಲ್ ಇಸ್ಮಾಯಿಲ್ 5 ಮಾರ್ಷನ್ ಅದನ್ನ ಮೈಸೂರನ್ನ ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ
ಮಿರ್ಜಾ ಇಸ್ಮಾಯಿಲ್ ಅವರ ಪಾತ್ರವನ್ನ ಚಿತ್ರಿಸಿ ಕರ್ನಾಟಕದ ಏಕೀಕರಣ ಫೈವ್ ಮಾರ್ಕ್ಸ್ ಏನು ಬರೋಲ್ಲ ಫೈವ್ ಮಾರ್ಕ್ಸ್ ಒಂದು ಲಾಸ್ಟ್ ಹತ್ತು ಮಾರ್ಕ್ಸ್ ಇನ್ನೊಂದು ಬರ್ತದೆ ನೆಕ್ಸ್ಟ್ ಲಾಸ್ಟ್ ಹತ್ತು ಮಾರ್ಕ್ಸ್ ಇನ್ನೊಂದು ಯಾರು ಬರ್ತಾರೆ ಇಲ್ಲಿ ಗಾಂಧಿ ಹತ್ತು ಮಾರ್ಕ್ಸ್ ಗಾಂಧಿ ನೋಡಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿರಿ 1857 ದಾಳಿ ಬಗ್ಗೆ ಏನೋ ಬರ್ಕೊಂಡಿದೆ ಸ್ವತಂತ್ರ ಸಂಗ್ರಾಮಿಲ್ಲ ಅದನ್ನು ಬರ್ಕೊಂಡ್ರಮ್ಮ 5 ಮಾರ್ಷನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ 5 ಮಾರ್ಷನ್ ಕೇಳಬಹುದು ಶಂಕರಾಚಾರ್ಯರು ಮಧ್ವಾಚಾರ್ಯರು ಇಲ್ಲ ಅದನ್ನು ಬಿಟ್ಟರೆ ಅವರು 2 ಮಾರ್ಷನ್ ಜಾಸ್ತಿ ಕೇಳ್ತಾರೆ 1 ಮಾರ್ಷನ್ ಜಾಸ್ತಿ ಮಾರ್ಷನ್ ಇಲ್ಲಿ ಬರ್ಕೊಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಪರಿಣಾಮ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಬಸವಣ್ಣ ಬಸವಣ್ಣನ ಕೇಳ್ಬೋದು ಬಸವಣ್ಣನ ನೋಟ್ ಮಾಡ್ಕೊಳ್ರಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ರಾಜಾರಾಮ್ ಇಬ್ಬರ ಒಳಗಡೆ ಯಾರು ಕೇಳ್ದಾನ ಸ್ವಾಮಿ ವಿವೇಕಾನಂದ ಕೇಳಲ್ಲ ರಾಜಾರಾಮ್ ಮೌನರಾಯ್ ನೋಟ್ ಮಾಡ್ಕೊಳ ನಾ ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ 12 ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಪ್ರಾರಂಭ ಆಗಿದೆ ಇಲ್ಲಲ್ಲ 1861 ಐತಿ ಅದನ್ನೇ ಮಾಡಲ್ ಕ್ವಶನ್ ಪೇಪರ್ ಬಿಡಿಸ್ ತೋರಿಸ್ತಿದ್ದೆ ನಾನು ಅದು ಇತ್ತು ಈ ಯೂಟ್ಯೂಬ್ ಒಳಗಡೆ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಭಾಳ ಈಜಿ ಐತಿ ಹಾ ಏನ್ ಹೇಳಬಾ ಓಕೆ ಕ್ವಶನ್ ಪ್ಯಾಟರ್ನ್ ಹೆಂಗ್ ಬಿಡಿಸ್ಬೇಕು ಅನ್ನೋದು ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ ಏನೇನು ಬರೀಬೇಕು ಫಸ್ಟ್ಗೆ ಫಸ್ಟ್ಗೆ ಕ್ವಶನ್ ಪೇಪರ್ ನಿಮಗೆ ಮತ್ತು ಕೊಡ್ತಾರೆ ಕ್ವಶನ್ ಪೇಪರ್ ಕೊಡ್ತಾರೆ ಫಸ್ಟ್ಗೆ ಆಮೇಲೆ ನಿಮ್ಗೆ 15 ಮಿನಿಟ್ಸ್ ಆದ ನಂತರ ಆನ್ಸರ್ ಸಿಕ್ಕ ಆನ್ಸರ್ ಸಿಕ್ ಕೊಟ್ಟ ನಂತರ ಉತ್ತರ ಮಾಡ್ಬೇಡ್ರಿ ಯಾರು ಮೊದಲು ಅದು ನೀಟಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ನಿಮ್ಮ ಸೀಟ್ ನಂಬರ್ ಆಗುತ್ತೆ ಸೀಟ್ ನಂಬರು ಡೇಟು ಆಮೇಲೆ ಸಬ್ಜೆಕ್ಟ್ ಕೋಡು ಸಬ್ಜೆಕ್ಟ್ ಕೋಡ್ ಅಂತ ಹೇಳ್ತಾರೆ ಸಬ್ಜೆಕ್ಟ್ ಹಾಕ್ರಿ ಇದನ್ನು ಹಾಕಿ ಪೇಜ್ ಕ್ವಶನ್ ನಿಮ್ಗೆ ಆನ್ಸರ್ ಸೀಟ್ ಕೊಟ್ಟ ನಂತರ ಏನು ಮಾಡಿರಂತಾರೆ ಮೊದಲು ಪ್ರಶ್ನೆ ಏನು ಮಾಡಿದೆ ಅಂತಾರೆ MCQ ಮಲ್ಟಿಪಲ್ ಚಾಯ್ಸ್ ಸೊ ಈ ಒಂದೇದ್ದು ಆನ್ಸರ್ ಅಷ್ಟೇ ಬರೀರಿ ಹುಯಿ ಅಂತ ಹೇಳ ಆ ಪ್ರಶ್ನೆ ಬರೋದು ಆ ಪ್ರಶ್ನೆ ಮತ್ತು ಉತ್ತರ 4 ಆಪ್ಷನ್ ಬರೋದು ಆ 4 ಆಪ್ಷನ್ ಒಂದು ರೌಂಡ್ ಕಟ್ಟಿ ಇದೇ ನೋಡ್ರಿ ಅಂತ ಹೇಳಂದ್ರೆ ಬೆಳಕು ಹರಿದೋಗುತ್ತೆ ಅಂತಲ್ಲಿ ಹಂಗೆ ಮಾಡಬೇಡ್ರಿ ಮೊದಲನೇ ಪ್ರಶ್ನೆ ಏನು ಕೇಳ ಸರ್ ಒಂದು ಪ್ರಶ್ನೆ ಹೇಳಿ ಅಂದ್ರೆ ಸರ್ ಸರ್ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಶಾಸ್ತ್ರ ಎಂದರೆ ಏನು ಮೊದಲಿನ ಪ್ರಶ್ನೆ ಕೇಳಿದ ಬರಿಬೇಕಾಗಿತ್ತು ಬರೀ ಅವಶ್ಯಕತೆ ಇಲ್ಲ ನಾಣ್ಯಗಳ ಶಾಸ್ತ್ರ ನಾಣ್ಯಗಳ ಶಾಸ್ತ್ರ ಏನಂತ 4 ಆಪ್ಷನ್ ಕೊಟ್ಟಿರ್ತಾನೆ ನಾನು ಸರ್ ಏನು ಕೊಟ್ಟರು ನಾಣ್ಯಗಳ ಅಧ್ಯಯನ ಶಾಸನಗಳ ಅಧ್ಯಯನ ಲೋಹಗಳ ಅಧ್ಯಯನ ಪ್ರಾಚೀನರ ಅಧ್ಯಯನ ನಾಣ್ಯಗಳ ಅಧ್ಯಯನ ಆಪ್ಷನ್ ಎಷ್ಟೇ ಸಲ ಮುಖ್ಯ ಪ್ರಶ್ನೆ ಬಂದ್ರೆ ಒಂದೇ ನಾಣ್ಯಗಳ ಶಾಸ್ತ್ರವನ್ನ ನಾಣ್ಯಗಳ ಕುರಿತು ಇಷ್ಟು ಬರೆದ್ಬಿಟ್ಟು ಸಾಧನೆ ಪ್ರಶ್ನೆನೂ ಬರಿಬೇಡ್ರಿ ಏನ್ ಬರ್ಬೇಡ್ರಿ ನಂಬರ್ 1 ಎ ರೈಟ್ ಆನ್ಸರ್ ಎ ಅಂತ ಹೇಳಿ ಬರೋದು ಓಕೆ ಎ ಅಂತ ಹೇಳಿ ಅಷ್ಟ ಬರೋದು ಓಕೆ ಬಟ್ ನೀವು ಬರೆಯುವಂತ ಪ್ರಯತ್ನ ಮಾಡಿ ನೀಟಾಗಿ ಬರೀರಿ ಸೊ ಇದು ಎಷ್ಟು ಅದಕ್ಕೆ ಇಂಥವು 10 ಪ್ರಶ್ನೆ 10 ಪ್ರಶ್ನೆಯನ್ನ ಕೇವಲ 5 ನಿಮಿಷಗಳ ಮುಗಿಸಿರ್ಬೋದು 5 ನಿಮಿಷ
ಸರಿ ಎಷ್ಟು ಬಂತು ಹತ್ತು ಅಂಕಗಳು ಬಂತು ಐದು ಪ್ರಶ್ನೆಗಳನ್ನು ಕೇಳ್ತಾನ ಐದು ಪ್ರಶ್ನೆಗಳೊಳಗಡೆ ನಾ ಮೇಲ್ಗಡೆ ಆಪ್ಷನ್ ಇರ್ತಾವ ಮೇಲ್ಗಡೆ ಆಲ್ರೆಡಿ ಉತ್ತರ ಕೊಟ್ಟುಬಿಡ್ತಾನೆ ಯಾವ್ದಕ್ಕೆ ಯಾವ ಹಂತದ್ದು ಅನ್ನೋದನ್ನ ಅಲ್ಲಿ ರೋಮನ್ ಸಂಖ್ಯೆ ಟೂ ಅನ್ನೋದು ಕಂಪಲ್ಸರಿ ಮೆನ್ಷನ್ ಮಾಡು ಇಲ್ಲಿ ರೋಮನ್ ಸಂಖ್ಯೆ ಒನ್ ಆಗಿತ್ತು ಇದು ಒನ್ ಒಳಗಡೆ ಒನ್ ಪ್ರಶ್ನೆ ಅದರೊಳಗಡೆ ಏ ಆನ್ಸರ್ ಇಲ್ಲಿ ಬಂದು ಒಂದರೊಳಗಡೆ ಯಾವ್ದು ಆನ್ಸರ್ ಅನ್ನೋದನ್ನ ಆನ್ಸರ್ ಅನ್ನ ನೇರವಾಗಿ ಬರ್ಬಿಡಿ ಸರ್ ಎಷ್ಟು ಬಂತಿಲ್ಲ ನಿಮ್ಗೆ ಸೊ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದ ನಂತರ ಮ್ಯಾಸ್ಟರ್ ಸೊ ಅವು ಕೂಡ ಈಸಿ ಇರ್ತದ ರೋಮನ್ ಸಂಖ್ಯೆ ಕ್ರಿಯೆ ಆಗ್ಲಿ ಅಲ್ಲಿ ಏನ್ ಮಾಡ್ರಿ ಯಾವ ಪ್ರಶ್ನೆ ಕೇಳ್ತಾನ ಆ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಲ್ಮೋಸ್ಟ್ ಇಲ್ಲಿ ಏನ್ ಕೇಳ್ತಾನ ಅಂತಾರ ವ್ಯಕ್ತಿಗಳನ್ನು ಕೇಳ್ತಾನ ಅಥವಾ ಪ್ಲೇಸ್ಗಳನ್ನು ಕೇಳ್ತಾನ ಇಲ್ಲಿ ಏನಿರ್ತಾವಂತ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಬಿರುದುಗಳು ಇರ್ತಾವ ಸೊ ಹಾಗಾಗಿ ಅವನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡು ಅಲ್ಲಿ ಉತ್ತರಿಸಬಹುದು ಅಲ್ಲಿ ಎಷ್ಟು ಬಂತು ನಿಮ್ಗೆ ಐದು ಅಂತ ಸೊ ನೆಕ್ಸ್ಟ್ ಬಂದು ಏನ್ ಮಾಡ್ತೀರಿ ಒಂದು ಅಂಕದ ಪ್ರಶ್ನೆಗಳು ಹೇಳಿದ್ರಿ ಒಂದಿಷ್ಟು ಓಕೆ ಒಂದು ಅಂಕದ ಪ್ರಶ್ನೆಗಳು ಎಷ್ಟು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಸೊ ಐದು ಪ್ರಶ್ನೆಗಳು ಬಹಳ ಈಸಿ ಇರ್ತಾವ ಅಲ್ಲಿ ಅಷ್ಟು ಈಸಿ ಕೇಳಂತ ಇಲ್ಲಿ ಅತಿಯಾದಂತ ಈಸಿ ಇರ್ತಾವ ಅವನೇನ್ ಮಾಡೋದು ನೇರವಾಗಿ ಆನ್ಸರ್ ಅನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಬುಕ್ ಇದು ಏನು ಆನ್ಸರ್ ಶೀಟ್ ಒಳಗೆ ಬರೀ ಆನ್ಸರ್ ಶೀಟ್ ಒಳಗೆ ಬರೀತಂತ ಸಂದರ್ಭದಲ್ಲಿ ಒಂದೊಂದು ಲೈನ್ ಗ್ಯಾಪ್ ಕೊಡ್ಬೇಕು ನೀವೇ ರೊಕ್ಕ ಕೊಟ್ಟು ತಂದಿರೋ ಅವನನ್ನ ಏನ್ ಮಾಡ್ತೀರ ಅಂತ ಹಿಂಗೆ ಒಂದ ಪೇಜ್ ಹೊಸ ಕೊಟ್ಬಿಡ್ತೀವಿ ಹತ್ತೆ ಜಾತಕ್ಕೆ ಇಲ್ಲ 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 ಹೆಂಗೆ ಮೊದಲು ಬರೀಬೇಡ ನೀಟ್ನೆಸ್ ಇರ್ಬೇಕು ವ್ಯಾಲ್ಯೂಯೇಷನ್ ಮಾಡೋದು ಏನಾದ್ರು ಬರ್ತಾರ ನಿಮ್ಮ ನೀಟ್ನೆಸ್ ಅನ್ನು ನೋಡ್ತಾರ ಸೊ ಹಾಗಾಗಿ ಒಂದು ಲೈನ್ ಬಿಟ್ಟು ಒಂದು ಲೈನ್ ಬಿಟ್ಟು ಆನ್ಸರ್ಗಳನ್ನ ಬರೀ ಸೊ ಇಲ್ಲಿ ಎಷ್ಟು ಬಂತು ನಿಮ್ಗೆ ಐದು ಅಂಕಗಳು ನೆಕ್ಸ್ಟ್ ಏನ್ ಬರೀಬೇಕು ಒಂದು ವಾಕ್ಯದೊಳಗೆ ಆಯ್ತಲ್ಲ ಹೇಗ ನಿಮ್ ಮೈಂಡ್ ಹೆಂಗ್ ಹೋಗ್ಬೇಕಂತ ಈಸಿ ವೇ ಒಳಗಡೆ ಹೋಗು ಇಷ್ಟೆಲ್ಲ ಬಂದ್ಗಳನ್ನ ಸಡನ್ ಆಗಿ ಎಲ್ಲಿ ಹೋಗಿ ಅಂತಾರ ಕಾಲಾನುಕ್ರಮ ಕಾಲಾನುಕ್ರಮ ಬಹಳ ಟಫ್ ಅನ್ಕೋಬಿಟ್ರಿ ನೀವು ಬಹಳ ಈಸಿಯಾಗಿ ಗುರುತಿಸ್ಕೋ ಆ ಈಸಿಯಾಗಿ ಗುರುತಿಸ್ಬೇಕಾದ್ರೆ ವಿಶ್ವಗಳು ನಮ್ಗೆ ಗೊತ್ತಿರ್ಬೇಕು ವಿಶ್ವಗಳು ನಮ್ಗೆ ನೆನಪಿಡಕಾಗಲ್ಲ ಅಂತಾರ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಹೆಂಗೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ಸ್ಕಿಲ್ ಹೇಳಿದ್ವಿ ಆ ಪ್ಲೇಸ್ಗಳನ್ನ ಆ ವಿಷಯಗಳನ್ನ ಯಾವ್ಯಾವ ಬರ್ತಾವ ಕೂಡ ಮೆನ್ಷನ್ ಮಾಡಿ ಅಂದ್ರೆ ಇಲ್ಲಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಐದು ಹಂತಗಳನ್ನ ಗಮನಿಸ್ತೀವಿ ಐದು ಹಂತದೊಳಗಡೆ ಯಾವ ಪ್ರಶ್ನೆಗಳನ್ನ ಕೇಳಬಹುದು ಇಲ್ಲಿವರೆಗೂ ಕೇಳಿದ್ದೇನು ನಾಳೆ ಕೇಳಬೇಕಾದ್ದೇನು ಎಲ್ಲವನ್ನ ಹೇಳ್ಬಿಟ್ಟಿವಿ ಅವ್ನು ಬಹಳ ವಿಷಯ ಗುರುತಿಸ್ಬಿಡ್ಬಹುದು ಸೊ ಈ ಒಂದು ಆಗದ ಆಗಮನ ಅಂತ ನಮ್ಗೆ ಏನ್ ಬರ್ತದಂತ ಒಂದೇ ಭಾಗನಾಗ ಬರ್ತದ ಅದು ಬುದ್ಧನ ಜನ್ಮ ಅಂತ ಒಂದೇ ಭಾಗದೊಳಗಡೆ ಬರ್ತದ ಸಾಮಾನ್ಯ ಶಕಪೂರ್ವ ಶಕಪೂರ್ವ ಹಿಂಗೇನ್ ಕೊಟ್ಕೊಂಡ್ ಬರ್ತಿಲ್ಲ ಅದನ್ನ ಹಿಂಟ್ಸ್ ನೀವು ಯೂಟ್ಯೂಬ್ ಒಳಗೆ ನೋಡ್ರಿ ಆಕ್ಚುಲಿ ನಾನು ಅದನ್ನ ಹೇಳ್ಬೇಕಂತ ಇರ್ತೀನಿ ತಪ್ಪಾಗೋ ನಮ್ಮ ವಿದ್ಯಾರ್ಥಿಗಳಿಗೆ ಇತಿಹಾಸ ವಿದ್ಯಾರ್ಥಿಗಳಿಗೆ ಅದೇ ಮತ್ತೆ ಅದು ಹೇಳೋ ಟೈಮ್ ಸಿಗ್ಲಿಲ್ಲ ಸೊ ಓಕೆ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ರಿ ಕಾಲಾನುಕ್ರಮ ಬರೀ ಸೊ ಕಾಲಾನುಕ್ರಮಕ್ಕೆ ಎಷ್ಟು ನಮ್ಗೆ ಅಂತ ನೆಕ್ಸ್ಟ್ ಎಲ್ಲಿ ಹೋರಿನ ಮ್ಯಾಪ್ ಹೋರಿ ಮ್ಯಾಪ್ ಸೊ ಮ್ಯಾಪ್ ಈಸಿಯಾಗಿ ಫೈಂಡ್ ಮಾಡಿ ಗುರುತಿಸ್ಬೋದು ಆಲ್ಮೋಸ್ಟ್ ಇಲ್ಲೇ ಕೇಳಿದ್ರಮ್ಮ ಉತ್ತರ ಭಾರತ ದಕ್ಷಿಣ ಭಾರತ ಒಳಗಡೆ ಇರೋ ಸೊ ಎರಡು ಪ್ರಶ್ನೆ ಎರಡು ಯಾವ್ದು ಬರ್ತದೆ ಅಂತ ಒಂದೇದು ಹರಪ್ಪ ಇನ್ನೊಂದು ಸೊ ಅವುಗಳನ್ನ ಎರಡು ಒಂದು ಹೋದ ವರ್ಷ ಒಂದು ಕೇಳಿದಂತ ಈ ವರ್ಷ ಅದನ್ನು ಕೇಳಲ್ಲ ಅಲ್ಲಿ ಅದೊಂದು ಆಲ್ರೆಡಿ ಔಟ್ ಅದನ್ನೇ ನಿಮಗೆ ಒಂದು ಪ್ರಶ್ನೆ ಇದೆ ಹೋದ ಸರ ಹರಪ್ಪ ಕೇಳಿದಂತ ಈ ಸರ ತಕ್ಷಶಿಲ ಹೋದ ಸಲ ತಕ್ಷಶಿಲ ಕೇಳಿದಂತ ಹಂಡ್ರೆಡ್ ಪರ್ಸೆಂಟ್ ಹರಪ್ಪ ಇವತ್ತು ಈ ಎಕ್ಸಾಮಿ ಸೊ ಅದನ್ನು ಕಾನ್ಸೆಪ್ಟ್ ಮೈಂಡ್ ಇಟ್ಕೊಂಡು ಹೋದ ಸಲ ಕ್ವಶನ್ ಪೇಪರ್ ನೋಡಿದ್ರೆ ನಾವು ಗುರುತಾಗ್ತದ ಸೊ ಹೇಗಾಗಿ ಇಲ್ಲಿ ಎಷ್ಟು ಬಂತು ಹತ್ತು ಈಸಿಯಾಗಿ ಗುರುತಿಸಿ ಆ ಮ್ಯಾಪ್ ಕಲಿಸುವಂತ ಸಂದರ್ಭದಲ್ಲಿ ಸಿಸಿ ಬಿಡಿಸಿ ಖಂಡಿತ ಬರಿಬೇಡ ಪ್ಲೇಸ್ ಅನ್ನ ಗುರುತಿಸಿ ಕರೆಕ್ಟ್ ಆಗಿ ಆ ಪ್ಲೇಸ್ಗೆ ತಕ್ಕಂತೆ ಅಲ್ಲಿ ಏನ್ ಮಾಡ್ಕಂತಾರೆ ನಿಮ್ಮ ಆ ಪ್ಲೇಸ್ ಬದಾಮಿ ಅಂತ ಹೇಳಿದಾಗ ಬದಾಮಿ ಅಂತ ಹೇಳಿ ಗುರುತಿಸಿ ಇದೆ ಪಕ್ಕದಲ್ಲಿ ಬದಾಮಿ ಅಂತ ಹೇಳ್ಬೇಡಿ ಸೊ ಇಲ್ಲಿ ತಗೊಂಡು ಹೋಗಿ ಇಲ್ಲಿ ಬದಾಮಿ ಅಂತ ಹೇಳ್ಬಾರ್ದು ಅಂಕಗಳನ್ನು ಕೊಡಲ್ಲ ಯಾವ್ದು ತಿಳ್ಕೊಬೇಕು ಅವನು ಇಲ್ಲಿ ಗುರುತಿಸಿ ಬದಾಮಿ ಅಂತ ಇಲ್ಲಿ ಬಂದಿದ್ರೆ ಯಾವ್ದು ತಿಳ್ಕೊಬೇಕು ಸೊ ಹಾಗಾಗಿ ನಂಬರ್ ಹಾಕಿದವ್ರು ಬರಿಬಹುದು ಏ ಪ್ರಶ್ನೆ ಬದಾಮಿ ಅಂತ ಕೇಳಿದಂತವರಿಗೆ ಇದಕ್ಕೆ ಏ ಅಂತ ಹಾಕ್ಬೇಕು ಇಲ್ಲಿ ಚುಕ್ಕಿ ಗುರುತಿಸ್ಬೇಕು ಮೇನ್ ನಮ್ಗೆ ಪಾಯಿಂಟ್ ತಿಳಿಸ್ಬೇಕು ನೀವೆಲ್ಲರೂ ಏ ಅಂತೇಳಿ ಇಲ್ಲಿ ಬರೋದಂತ ಸಿಗಲ್ಲ ಏ ಅನ್ನೋದು ಓಕೆ ಬದಾಮಿ ಅನ್ನೋದು ಬದಾಮಿ ಏನೈತೆ ಅನ್ನೋದು ಹೇಳ್ಬೇಕಾಯ್ತು ನಾವು ಬದಾಮಿ ಯಾವ ಪ್ರದೇಶದೊಳಗೆ ಬರ್ತದೆ ಅನ್ನೋದನ್ನ ಚಿತ್ರದಲ್ಲಿ ಗುರುತಿಸ್ಬೇಕು ನಾವು ಫೈಂಡ್ ಔಟ್ ಮಾಡ್ಬೇಕನ್ನು ಸೊ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಮ್ಯಾಪ್ ಅನ್ನ ಇಲ್ಲಿ ಬರಿಬೇಕು ಇಲ್ಲಿ
ಬದಾಮಿ ಗುರುತಿಸಿರಿ ಎ ಅಂತೇಳಿ ಇಲ್ಲಿ ಯಾವುದೋ ಒಂದು ಬಿ ಬೇಲೂರು ಅಂತೇಳಿ ಬರೋ ನಿಮ್ಮ ಅಂಕಗಳನ್ನು ಕೊಡೋದಿಲ್ಲ, ಅದಕ್ಕ ಬೇರೆ ಅಂಕ ಇದಕ್ಕ ಬೇರೆ ಅಂಕ. ಸೊ ಇವನು ಎರಡೂ ಮ್ಯಾಚ್ ಆಗಿದ್ರೆ ಮಾತ್ರ ನಿಮ್ಗೆ ಎರಡು ಅಂಕಗಳು ಬರ್ತಾವೆ. ಅಪ್ಪಿತಪ್ಪಿ ನೀವು ಅಷ್ಟೇ ಐದು ಕೈ ಗುರುತಿಸಿದ್ರೆ ಐದು ಕೈ ಅಂಕ ಬರ್ಬೋದು, ಬಟ್ ಇಲ್ಲಿ ಏನು ಗುರುತಿಸಿಟ್ಟಿಲ್ಲ ಅದ್ರ ಬಗ್ಗೆ ನೀವು ಬರೀಬೇಕಲ್ಲಿ, ಅಂದಾಗ ಮಾತ್ರ ಅಂಕಗಳು ಬರ್ತಾವೆ. ಅಲ್ಲಿ ಕೇಳಿರ್ತಕ್ಕಂತ ಎಂಟು ಪ್ಲೇಸ್ಗಳಲ್ಲಿ ನೀವು ಬೇಕಾದ ಐದನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಬರಿಬೇಕು, ಐದು ಮಾತ್ರ ಬರಿಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಹತ್ತು ಅಂಕ ಬಂತು. ಇಲ್ಲಿ ನೆಕ್ಸ್ಟ್ ನೀವು ಎಲ್ಲಿ ಹೋಗಿ ಅಂತಾರ ಟೂ ಮಾರ್ಕ್ಸ್ ಈ ಬರೀ ಎರಡು ಮಾರ್ಕ್ ಎರಡು ಅಂಕ ಪ್ರಶ್ನೆ. ಸೊ ಇಲ್ಲಿ ಎಷ್ಟು ಅದಾವೆ ಸರ್ ನಿಮ್ಗೆ? ಹತ್ತು ಹತ್ತೆರಡಲೆ. ಸೊ ಇಲ್ಲಿಂದ ಈಸಿ ಪ್ಯಾಟರ್ನ್ ಬಂತು. ಸೊ ಇಲ್ಲಿನೆಲ್ಲ ಬಿಡಿಸೋದಕ್ಕೆ ನೀವು ತೆಗೆದುಕೊಳ್ಳುವಂತ ಸಮಯ ಎಷ್ಟು ಅಂತಾರ ಒನ್ ಅವರ್. ಎಷ್ಟು ಒನ್ ಅವರ್ನ ಮುಗಿಸ್ಬಿಡ್ತಿರಿ. ಇನ್ನು ಉಳಿದಿದ್ದು ತಗೊಳಕ್ಕೆ ಎಷ್ಟು ಮಾಸ ಅಂತ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಅರವತ್ತು ಮಾಸ ಬಿಡಿಸಾಕಿ ನೀವು ಎಷ್ಟು ತಗೊಂಡ್ರಿ? ಎರಡು ತಾಸೈತಿ ಜಾತ್ರೆನ ಮಾಡ್ಬೋದು. ಎರಡು ತಾಸ ಬೇಕಾದ ಬರೀ ಎರಡು ಮಾಸ ದಾಕ್ಬಿಟ್ಟ ಈಗ ನೆಕ್ಸ್ಟ್ ಬರೋದ್ರಿ ಟಾರ್ಗೆಟ್ ಐದು ಮಾಸಕ್ಕೆ ಎಷ್ಟು ಕೇಳೋಣ ಅಂತ ನೀವು ಆರು ಆರು ಕೊಟ್ಟರೆ ತಾನೆ ನಾಲ್ಕು ಬೇಕಾಗುತ್ತೆ ಬರೀಬೋದು. ಸೊ ಈಸಿಯಾಗಿ ಟ್ವೆಂಟಿ ಮಾರ್ಕ್ಸ್ ಫೈವ್ ಇಂಟು ಫೋರ್ ಟ್ವೆಂಟಿ ಮಾರ್ಕ್ಸ್. ಓಕೆ ಇದಕ್ಕೆ ಯಾವಾಗ ಸೆವೆಂಟಿ ಏಯ್ಟಿ ಇಷ್ಟರೊಳಗೆ ಏನು ಬರ್ಸಿಲ್ಲ ಅಗಳೆ ಇಷ್ಟರೊಳಗೇ ಬರ್ತಾವೆ ಇನ್ನೇ ಸ್ಟಡಿ ಮಾಡಿ. ಸೊ ಇದೀಗ ಟ್ವೆಂಟಿ ಮಾರ್ಕ್ಸ್ ಟೋಟಲ್ ನಿಮಗೆ ಮಾರ್ಕ್ಸ್. ಈ ಹಂಡ್ರೆಡ್ ಮಾರ್ಕ್ಸ್ ತೊಗೊಳ್ಬೇಕಾದ್ರೆ ಇದಕ್ಕೆ ನೀವು ಏನು ಮಾಡಿ ಅಂತಾರೆ ಟೈಮ್ ಕೊಡ್ರಿ, ಕ್ವಿಕ್ ಆಗಿ ಮುಗಿಸ್ಕೊಂಡ್ಬಿಟ್ರೆ ಇದಕ್ಕೆ ಬೇಕಾದಾಗ ಪಿ ಟಿ ಕೆ ಉಪಸಂಹಾರ ಮಸ್ಟನ್ಸ್ ಬರೀ ಆಮೇಲೆ ಪಾಯಿಂಟ್ಸನ್ನು ಮೊದಲು ತೋರಿಸ್ಬೇಕು. ಸೊ ಅಕ್ಷರಗಳನ್ನು ನೀಟಾಗಿ ಬರೀರಿ, ಸ್ವಲ್ಪ ಗ್ಯಾಪ್ ಕೊಟ್ಕೊಟ್ರೆ ಪೇಜ್ಗಳನ್ನು ನೀಟಾಗಿ ಬರೀರಿ, ಅತ್ಯಂತ ಗಡಿಯಾಗಿ. ಸೊ ಇಷ್ಟು ನೀವು ಬರ್ಕೊಂಡು ಹೋಗ್ಬಿಟ್ರೆ ಅಂತಾರೆ ಡೆಫಿನೆಟ್ಲಿ ಯು ಗಾಟ್ ದ ಸಕ್ಸಸ್. ಹಂಡ್ರೆಡ್ ಹಂಡ್ರೆಡ್ ನೀವು ಬೇಕಾದಂಗೆ ಸ್ಕೋರ್ ಮಾಡ್ಕೋಬಹುದು. ಇನ್ನು ಪಾಸ್ ಆಗೋರಿಗೆ ಇಷ್ಟು ಸಾಕು, ಪಾಸ್ ಆಗಿರ್ತಾರೆ ಅವರು ಮೀಡಿಯಂ ಪಾಸ್ ಸಾಕ್ರಿ, ನನಗೆ ಇತಿಹಾಸ ಪಾಸ್ ಆದ್ರೆ ಸಾಕು, ಅವರು ಇಷ್ಟು ಬೇಕಾದ ಪಾಸ್ ಆಗ್ತಾರೆ. ಹತ್ತು ನಿಮಿಷ ಪಾಸ್ ಆಗಿ ಹೋಗ್ತಾರೆ ಅವರು. ಇಷ್ಟು ಈಸಿ ಕ್ವಶನ್ ಕೊಟ್ಟರೆ ಈಗ ಒತ್ತು ತಂದಿದ್ದಿಲ್ಲ, ಈ ಸಲ ಫಸ್ಟ್ ಚಾನ್ಸ್. ಅದರೊಳಗಡೆ ನೀವು ಫಸ್ಟ್ ಬ್ಯಾಚ್ ಈ ಕಾಲೇಜಿನ ಫಸ್ಟ್ ಬ್ಯಾಚ್ ಬೆಸ್ಟ್ ಬ್ಯಾಚ್ ಆಗಿ ಹೊರಬೇಕಂದ್ರೆ ನೀವೆಲ್ಲ ನೂಗಳನ್ನು ಫಾಲೋ ಮಾಡಿ. ಸೊ ಫಾಲೋ ಮಾಡಿ ಒಳ್ಳೆ ಅಂಕಗಳೊಂದಿಗೆ ಪಾಸ್ ಆಗಿ ಮತ್ತೆ ನಮ್ಮನ್ನ ಇಲ್ಲಿ ಕರೆಸುವಂತ ರಿಸಲ್ಟ್ ಅನ್ನ ನೀವು ಕೊಡ್ಬೇಕು ಕೊಡ್ತೀರ ಅಂತೇಳಿ. ಓಕೆ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತೀರಿ ಕಾಲೇಜಿಗೆ, ಹಂಡ್ರೆಡ್ ಹಂಡ್ರೆಡ್ ರಿಸಲ್ಟ್ ಕೊಡ್ತೀರಿ. ಥ್ಯಾಂಕ್ ಯು.